ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚರಲಿರ್ತಾನೆ ಅದಕ್ಕೆ, ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾನೆ. ಯಾಕದ್ಕೆ ಡಲ್ಲಾಗಿದ್ದೀರಾ? ಅಣ್ಣಂಗ್ ಫೋನ್ ಮಾಡಿ ಮಾತಾಡ್ತಿದ್ದೀರಾ ತಾನೆ? ಮಾತಾಡ್ತಾ ಇದ್ದೀನಿ ಶಾಲಿನಿ. ಶಾಲಿನಿ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ತಾಳು, ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಆಂಟಿ, ಏನು ಬೇಡ, ಬರ್ಬೇಕಾದ್ರೇನೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಶಾಲಿನಿ, ಏನು ದಿಢೀರಂತ ಬಂದಿದ್ದು? ಕಲ್ಕಿ ವಿಷಯ ಮಾತಾಡೋಣ ಅಂತ ಬಂದೆ ಅದಕ್ಕೆ. ಕಲ್ಕಿ ವಿಷಯನ? ಹೌದು ಅದಕ್ಕೆ. ಅವನ್ ದಿನ ನನ್ ಜೊತೆ ಮಾತಾಡ್ತಾನೆ, ನನ್ ಜೊತೆ ಚೆನ್ನಾಗೇ ಮಾತಾಡ್ತಾನೆ. ಆದ್ರೆ ನಿಮ್ ವಿಷಯ ಮಾತಾಡಿದ್ರೆ ತುಂಬಾ ಕೋಪ ಮಾಡ್ಕೊಂತಾನೆ. ಹೀಗೆ ಇದ್ರೆ ಸರಿಯಾಗಲ್ಲ ಅಂತ ನಾನು ಅವನ ಹತ್ರ ಒಂದ್ ಸುಳ್ಳು ಹೇಳ್ಬಿಟ್ಟೆ. ಸುಳ್ಳ? ಏನದು? ಜಾನಕಿ ಆಂಟಿಗೆ ತುಂಬಾ ಹುಷಾರಿಲ್ಲ, ನಿನ್ನೆನ್ಪಲ್ಲೇ ಕೊರಗ್ತಿದ್ದಾರೆ. ಒಂದ್ಸಲ ಮನೆಗೆ ಬಂದು ಅವ್ರನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟೆ. ನಾನು ಹೇಳಿದ್ದಿನ ಅವ್ನು ನಿಜ ಅಂತ ನಂಬಿದ್ದಾನೆ. ಅದಕ್ಕೆ ನಾನು ಮನೆಗೆ ಬರೋದಿಲ್ಲ, ನೀನು ಮನೆಗೆ ಹೋಗಿ ಫೋನ್ ಮಾಡಿಕೊಡು ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅದಕ್ಕೆ ಶಾಲಿನಿ, ಫೋನ್ ಮಾಡ್ಕೊಡಮ್ಮ, ನನ್ನ ಮಗನ ಜೊತೆ ನಾನು ಮಾತಾಡ್ತೀನಿ. ಹಾ ಆಂಟಿ. ಹಲೋ, ಹೇಳ್ ಶಾಲಿನಿ. ಕಲ್ಕಿ, ನಾನೀಗ ನಿಮ್ಮ ಮನೇಲೇ ಇದ್ದೀನಿ. ಆಂಟಿಗೆ ಫೋನ್ ಕೊಡ್ತೀನಿ, ಮಾತಾಡು. ಸರಿ ಕೊಡು. ಕಲ್ಕಿ, ಹೇಗಿದೆಯೋ, ಎಲ್ಲಿದ್ಯಾ, ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದೆಯೇನೋ? ನಿನ್ ಬಗ್ಗೆ ನಾನಿಲ್ಲಿ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ದಯವಿಟ್ಟು ಮನೆಗೆ ವಾಪಸ್ ಬಂದ್ಬಿಡು. ಅಮ್ಮ, ನೀನ್ ಬೇರೆ ಕತೆ ಎಲ್ಲ ಹೇಳ್ಬೇಡ. ನಿನ್ಗೆ ಹುಷಾರಿಲ್ಲ ಅಂತ ಶಾಲಿನಿ ಹೇಳಿದ್ಲು, ಇವಾಗ ನಿನ್ನ ಆರೋಗ್ಯ ಹೇಗಿದೆ ಅದನ್ನ ಮಾತ್ರ ಹೇಳು ಸಾಕು. ನೀನ್ ಇಲ್ಲಿಲ್ಲ ಅಂದ್ಮೇಲೆ ನನ್ನ ಆರೋಗ್ಯ ಹೇಗ್ ತಾನೇ ಚೆನ್ನಾಗಿರುತ್ತೆ ಹೇಳು. ಒಂದ್ ನಿಮಿಷ ಇರು, ಅಕ್ಕನ ಹತ್ರ ಕೊಡ್ತೀನಿ, ಮಾತಾಡು. ಅಮ್ಮ ಅಮ್ಮ ಅಮ್ಮ, ಬೇಡ ಅಮ್ಮ. ಕಲ್ಕಿ, ಹೇಗಿದ್ಯೋ, ಟ್ರೈನಿಂಗ್ ಎಲ್ಲ ಹೇಗ್ ನಡೀತಿದೆ, ಊಟ ತಿಂಡಿ ಟೈಮ್ ಟೈಮಿಗೆ ಮಾಡ್ತಿದ್ಯಾ ತಾನೆ? ಸಾಕ್ ನಿಲ್ಸು, ಇದೆಲ್ಲ ನಾಟಕದ ಪ್ರೀತಿ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿನ್ ಮನ್ಸು ತುಂಬಾ ಚಿರುನೆ ಇದಂತಾನೆ, ಮತ್ತ್ಯಾಕೆ ನನ್ನ ಹತ್ರ ನಾಟಕ ಮಾಡ್ತಿದ್ಯಾ? ಮೊದ್ಲೆಲ್ಲ ನೀನ್ ತೋರಿಸ್ತಿದ್ದ ಪ್ರೀತಿ ನಿಷ್ಕಲ್ಮಶವಾಗಿರ್ತಿತ್ತು, ಆದ್ರೆ ಇವಾಗ ಬರೀ ಬೂಟಾಟಿಕೆ ಅಷ್ಟೇ. ಪರವಾಗಿಲ್ಲ, ಹಾಗೆ ಇದ್ಬಿಡು, ಆದ್ರೆ ಒಂದು ಮಾತಂತೂ ನಿಜ, ನೀನೊಬ್ಳು ಸಮಯ ಸಾಧಕಿ. ಅದಕ್ಕೋಸ್ಕರ ನನ್ ಕಪಾಳು ಕೊಡ್ದೆ ಅಲ್ಲ, ಮತ್ತ್ಯಾಕಿವಾಗ ನನ್ ಜೊತೆ ಮಾತಾಡ್ಬೇಕು? ನನ್ ಮಾತು ಕೇಳು. ನೋಡು, ಯಾವ ಮಾತನ್ನು ಕೇಳಲ್ಲ, ಸುಮ್ಮನೆ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಬೇರೆ ತರ ಮಾತಾಡ್ಬೇಕಾಗತ್ತೆ.
ನೀನ್ ನೋಡ್ತಿರೋ ಕ್ಯಾಟರಿಂಗ್ ಬಿಸ್ನೆಸ್ ಮಾಡೋಂತರ ಕಾಣ್ತಿಲ್ಲ ಗುರು. ಮತ್ ಹೇಗೋ ಕಾಣ್ತಾ ಇದ್ದೀನಿ. ತುಂಬಾ ಟಯರ್ಡ್ ಆಗಿರೋ ತರ ಕಾಣ್ತಿದ್ಯಾ? ನೀನ್ ಹೀಗಿದ್ರೆ ಮನೆಯವ್ರಿಗೆ ಡೌಟ್ ಬರುತ್ತೆ ಗುರು, ಬೇರೆ ಕಡೆ ಕೆಲಸ ಮಾಡಕ್ ಹೋಗಿದ್ಯಾ ಅಂತ. ಹಾಗೇನಾದ್ರು ಅವ್ರಿಗೆ ಡೌಟ್ ಬಂದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ನಿನ್ ಬೆಲ್ ಮಾಡು. ಆಯ್ತು. ಅಣ್ಣ ರಮ್ಯ ಬಾ. ಅಣ್ಣ ಅಮ್ಮ, ಇವತ್ತೊಂದು ದೊಡ್ಡ ಆರ್ಡರ್ ಬಗ್ಗೆ ಮಾತು. ಯಾಕೆಲ್ರೂ ಒಂಥರ ಇದ್ದೀರಾ ಅಣ್ಣ? ಅದು ರಮ್ಯಾ. ಅಮ್ಮ ಅವಳನ್ನ ಯಾಕೆ ತಡೀತಿದ್ಯಾ? ನೀನ್ ಈಗ ತಾನೆ ಬಂದಿದ್ಯಾ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಸುನೈನ ಅತ್ತೆ ಊಟಕ್ಕಿಡಮ್ಮ. ನನಗೆ ಊಟ ಬೇಡ. ಇರು ಸುನೈನ, ಇಲ್ಲಿ ಏನೋ ನಡೆದಿದೆ ಅಂತ ಅನಿಸ್ತಿದೆ, ಆದ್ರೆ ಎಲ್ರು ಅದನ್ನ ನನ್ನಿಂದ ಮುಚ್ಚಿಡೋದಕ್ಕೆ ನೋಡ್ತಿದ್ದೀರಾ? ಏನು ಅಂತ ಮೊದಲು ಹೇಳಿ. ನಿಮ್ ಎಲ್ರೂ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿ ಏನೋ ಆಗಿದೆ ಅಂತ. ಇವಾಗ ಹೇಳ್ತೀರೋ ಇಲ್ವೋ? ಕಾಶಿ, ನೀನ್ ಈಗಷ್ಟೇ ಕೆಲಸ ಮುಗಿಸ್ಕೊಂಡ್ ಬಂದಿದ್ಯಾ? ಹೋಗಪ್ಪ, ಮೊದ್ಲು ಊಟ ಮಾಡು. ಅಮ್ಮ ನನಗ್ ಊಟ ಬೇಡ. ನೀವು ಸುಮ್ನೆ ನನಗ್ ಕೋಪ ತರಿಸ್ತಿದ್ದೀರಾ. ಹೌದು, ರಾಧಿಕಾ ಎಲ್ಲಿ? ಅವಳ ರೂಮಲ್ಲಿದ್ದಾಳೆ ಅಣ್ಣ. ರಾಧಿಕಾ ಊಟ ಮಾಡಿದ್ಲಾ? ನಿನ್ನೆ ಕೇಳ್ತಿರೋದ್ ಹೇಳು, ರಾಧಿಕಾ ಊಟ ಮಾಡಿದ್ಲಾ? ಇಲ್ಲ ಅಣ್ಣ, ಅಕ್ಕ ಇನ್ನೂ ಊಟ ಮಾಡಿಲ್ಲ. ಇನ್ನೂ ಊಟ ಮಾಡಿಲ್ವಾ? ಇಷ್ಟೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಏನೋ ನಡೆದಿರೋದಂತೂ ಗ್ಯಾರಂಟಿ. ರಮ್ಯಾ ನೀನ್ ಹೇಳ್ತೀಯೋ ಇಲ್ವೋ? ಅಣ್ಣ ಅದು ರಮ್ಯಾ, ನೀನ್ ಸುಮ್ನೆ ಇರ್ತೀಯೋ ಇಲ್ವೋ? ಅಮ್ಮ ನೀನ್ ಯಾಕಮ್ಮ ನನ್ನ ತಡಿತಾ ಇದ್ಯಾ? ಓ, ಅಣ್ಣ ಹೋಗಿ ಕಲ್ಕಿಗೆ ಹೊಡಿತಾನೆ ಅಂತನಾ? ಹೊಡಿಲಿ ಬಿಡಮ್ಮ. ಏನು ಕಲ್ಕಿನ, ಅವನೇನ್ ಮಾಡ್ದ? ಅಣ್ಣ ಶಾಲಿನಿ ಮನೆಗ್ ಬಂದಿದ್ರು.